हलो फ्रेंड्स, वेलकम टू माय चैनल। बनी इवत्तु नानु रेस्टोरेंट स्टाइल अल्ली चन्ना मसाला माड़ा थे गे अंत तोरुस्ता इदीनी। प्लीज नन्न चैनल ना लाइक माड़ी सब्सक्राइब माड़ी हागे पक्कदल्लिरो बेल बटन ना प्रेस माड़ी ये रेसिपी माड़ोदक्के एनेन इंग्रेडिएंट्स तगोंडिदीनी अंत ओंद सति नोडोण। फर्स्ट गे नानु इल्ली 1 काल केजी अष्टु काबूल कडले तगोंडिदीनी, अथवा काबूल चन्ना अंतीवल्ल अदन्न। नानु ओंद रात्रि इडी फुल्लु इदन्न नेने इट्कोंडिदीनी नीरु हाकोंडु, नोडि एष्टु दप्पकागिदे अल्ल। इवाग इदन्न ओंद कुक्कर् गे हाकोंडु ओंद 5 रिंद 6 विषय ಬರೋವರೆಗೂ ಇದನ್ನ ಕೂಗಿಸ್ಕೊಳ್ಳೋಣ। ಯಾಕೆ 5 ರಿಂದ 6 ವಿಶಿಲ್ ಅಂದ್ರೆ ಸ್ವಲ್ಪ ಚೆನ್ನಾಗಿ ಬೇಯೋದು ಲೇಟ್, ಅದಕ್ಕೋಸ್ಕರ ಹಾಗೆ ಒಂದು ಸ್ವಲ್ಪ 1 ಟೀಸ್ಪೂನ್ ಅಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡಿದ್ದೀನಿ। ನೆಕ್ಸ್ಟ್ ನಾನು ಇಲ್ಲಿ ಗ್ರೇವಿಗೋಸ್ಕರ ಒಂದು ಅರ್ಧ ಬೆಳ್ಳುಳ್ಳಿ ಗಡ್ಡೆನ ತಗೊಂಡಿದ್ದೀನಿ, ಸುಲಿದು ಇಟ್ಕೊಂಡಿದ್ದೀನಿ ಅದು ಫುಲ್ಲು। ಮತ್ತೆ 1 ಇಂಚ್ ಅಷ್ಟು ಶುಂಠಿ ತಗೊಂಡಿದ್ದೀನಿ, ಒಂದು 3 ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ, ಮತ್ತೆ ಟೊಮೆಟೊ ಒಂದು 4 ರಿಂದ 5 ಟೊಮೆಟೊನ ಈ ತರ ಹಚ್ಚಿಟ್ಕೊಂಡಿದ್ದೀನಿ। 1 ಕಪ್ ಅಷ್ಟು ಈರುಳ್ಳಿ ತಗೊಂಡಿದ್ದೀನಿ, ಮತ್ತೆ 1 ಟೀಸ್ಪೂನ್ ಅಷ್ಟು ಜೀರಿಗೆನ ತಗೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ। ನೆಕ್ಸ್ಟ್ ನಾನು ಗೋಡಂಬಿ ಒಂದು 10 ಗೋಡಂಬಿನ ತಗೊಂಡಿದ್ದೀನಿ, ಬೇಕಂದ್ರೆ ನೀರಲ್ಲಿ ನೆನೆ ಇಟ್ಕೊಳ್ಳಿ ಮೊದಲೇ ನೀವು। ಇವಾಗ ನಾನು ಒಂದು ಕಡಾಯಿಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ। ಎಣ್ಣೆ ಕಾದ್ಮೇಲೆ ಇದಕ್ಕೆ ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣಸಿನಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ। ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಈರುಳ್ಳಿನ ಆ್ಯಡ್ ಮಾಡ್ಕೊತೀನಿ। ನೋಡಿ, ಈರುಳ್ಳಿನೂ ಅಷ್ಟೇ ಆ್ಯಡ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಎಲ್ಲನೂ। ನೀವೆಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿರುತ್ತೆ ನಿಮಗೆ ಗ್ರೇವಿ ಟೇಸ್ಟ್ ಇದು ಮಸಾಲೆನೆಲ್ಲ। ನೋಡಿ, ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ। ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಆ ಥರ ಫ್ರೈ ಮಾಡ್ಕೊಳ್ಳಿ। ನಿಮ್ಗೆ ಒಂದು ಸ್ವಲ್ಪ ಬೇಯ್ತಾ ಇದ್ದಂಗೆ ವಾಟರ್ ಕಂಟೆಂಟ್ ಬಿಡುತ್ತೆ ಅದು। ನೋಡಿ, ಇವಾಗ ಟೊಮೆಟೊ ಎಲ್ಲ ಫುಲ್ಲು ವಾಟರ್ ಕಂಟೆಂಟ್ ಬಿಟ್ಟಿದೆ ಅಲ್ಲ, ಅದೆಲ್ಲ ಫುಲ್ಲು ಹೀರ್ಕೊಬೇಕು। ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ। ಚೆನ್ನಾಗೆಲ್ಲ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈ ಥರ। ನೋಡಿ, ಗಟ್ಟಿಯಾಗಿದೆ ಅಲ್ವಾ? ಇವಾಗ ಇದನ್ನು ಆಫ್ ಮಾಡ್ಕೊಳ್ಳೋಣ, ತಣ್ಣಗಾಗಕ್ಬಿಡೋಣ। ಆ ತಣ್ಣಗಾಗೋಷ್ಟರಲ್ಲಿ ನಾನು ಚೆನ್ನಾಗಿ ಹೇಗೆ ಬೆಂದಿರುತ್ತೆ ಅಂದ್ಬಿಟ್ಟು ತೋರಿಸ್ತೀನಿ। ನಾನು ಆವಾಗಲೇ ಕೂಗಿಸ್ಕೊಂಡಿದ್ನಲ್ಲ ಅದನ್ನು, ನೋಡಿ ಒಂದೇ ಒಂದು ತೋರಿಸ್ತಾ ಇದ್ದೀನಿ ಹೆಂಗೆ ಬೆಂದಿರಬೇಕು ಅಂತ। ನೀವು ಈ ಥರ ಒಂದು ತೊಗೊಂಡು ಹಿಂಗೆ ಪ್ರೆಸ್ ಮಾಡಿದಾಗ ಒಂದೇ ಸತಿಯ ಸ್ಮ್ಯಾಶ್ ಆಗಬೇಕು, ಆ ಥರ ಬೆಂದಿರಬೇಕು, ಆವಾಗಲೇ ನಿಮಗೆ ಚೆನ್ನಾಗಿರೋದು। ಇವಾಗ ನಾನು ಆವಾಗಲೇ ಈರುಳ್ಳಿ ಟೊಮೆಟೊನ ಫ್ರೈ ಮಾಡ್ಕೊಂಡಿರೋದು ತಣ್ಣಗಾದಮೇಲೆ ಒಂದು ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ। ವಾಟರಲ್ಲಿ ಆ್ಯಡ್ ಮಾಡೋಕ್ಕೆ ಹೋಗ್ಬಿಡಿ, ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ, ಥಿಕ್ ಪೇಸ್ಟ್ ಆಗಿರಬೇಕು ಇದು। ನೋಡಿ, ಈ ಥರ ಗ್ರೈಂಡ್ ಮಾಡಿಕೊಂಡು ಒಂದು ಬೌಲ್ಗೆ ತೆಗೆದಿಟ್ಕೊಂಡ್ಮೇಲೆ ಅದೇ ಜಾರ್ಗೆ ನಾನು ಗೋಡಂಬಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ। ಗೋಡಂಬಿ ಎಲ್ಲ ಗ್ರೈಂಡ್ ಆದಮೇಲೆ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಅಥವಾ 2 ಟೀಸ್ಪೂನಷ್ಟು ಕೆನೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ। ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ಈ ಥರ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ। ಅಥವಾ ಫ್ರೆಶ್ ಕ್ರೀಮ್ ಏನಾದರೂ ಇದ್ದರೆ ಲಾಸ್ಟಲ್ಲೇ ಆ್ಯಡ್ ಮಾಡ್ಕೊಳ್ಳಿ ಅದನ್ನು, ಕರಿಗೆ ಚೆನ್ನಾಗಿರುತ್ತೆ। ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ, ಇದನ್ನು ಸೈಡಿಗೆ ಇಟ್ಕೊಳ್ಳೋಣ ಇವಾಗ. ನೆಕ್ಸ್ಟ್ ನಾನಿಲ್ಲಿ MTR ಅವ್ರದ್ದು ಚೆನ್ನ ಮಸಾಲ ಪೌಡರ್ ತೊಗೊಂಡಿದ್ದೀನಿ, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ, ಅಥವಾ ನಿಮ್ಗೆ ಖಾರಕ್ಕೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಮತ್ತು ಒಂದು ಇಡಿಯಷ್ಟು ಕಾಬೂಲ್ ಕಡಲೆ ಬೇಯಿಸಿರೋವಂಥದ್ದನ್ನು ಒಂದು ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಳ್ಳೋಣ. ಇವಾಗ ಇದೆಲ್ಲ ಪ್ರಿಪ್ರೇಷನ್ ಆದಮೇಲೆ ನೆಕ್ಸ್ಟ್ ನಾನು ಇವಾಗ ಗ್ರೇವಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಒಂದು ಕಡಾಯಿಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಒಂದೇ ಒಂದು ಪಲಾವ್ ಎಲೆ ಹಾಗೆ ಒಂದು 1/2 ಟೀಸ್ಪೂನ್ ಅಷ್ಟು ಸೋಂಪನ್ನ ಹಾಕ್ಕೊಂಡಿದ್ದೀನಿ. ಸೋಂಪು ಇಲ್ಲ ಅಂದರೆ ಜೀರಿಗೆನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾನು ಆವಾಗಲೇ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಟೊಮೆಟೊ ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಈ ಗ್ರೇವಿನ ನೀವು ಮೊದಲೇ ನೈಟೇ ಮಾಡಿ ಇಟ್ಕೊಂಬಿಟ್ರೆ ಅಂದರೆ ಈ ಪೇಸ್ಟನ್ನ ನೀವು ಮಾರ್ನಿಂಗ್ ಕ್ವಿಕ್ಕಾಗಿ ಮಾಡ್ಕೊಬೋದು, ಕರಿನ ಬೇಗ ಆಗುತ್ತೆ. ನೋಡಿ, ಇದೊಂದು ಸ್ವಲ್ಪ ಒಂದು ಕುದಿ ಬಂದ ಮೇಲೆ ಇದಕ್ಕೆ ನಾನು ಆವಾಗಲೇ ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಗೋಡಂಬಿ ಮತ್ತು ಕೆನೆನ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಏನೋ ಫ್ರೆಶ್ ಕ್ರೀಮ್ ತೊಗೊಳ್ಳೋದಾದರೆ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ, ಇನ್ನೇನು ಕರಿನ ಆಫ್ ಮಾಡ್ಕೊತೀನಿ ಅನ್ನೋವಾಗ. ನಾನು ಕೆನೆ ತೊಗೊಂಡಿರೋದ್ರಿಂದ ಫಸ್ಟೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು 1 ಲೀಟ್ ಕ್ಲೋಸ್ ಮಾಡ್ಕೊಂಡು 5 ನಿಮಿಷ ಕುದಿಸ್ಕೊಳ್ಳೋಣ ಲೋ ಫ್ಲೇಮಲ್ಲೇ. ನೋಡಿ ಹೇಗೆ ಕುದೀತಾ ಇದೆ ಅಲ್ಲ. ಇವಾಗ ಒಂದು ಸ್ವಲ್ಪ ಕುದಿ ಬಂದಮೇಲೆ ಇದಕ್ಕೆ ನಾನು ಆವಾಗಲೇ ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಚೆನ್ನಾಗಿ ಪೌಡ್ರ್ ಮಾಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದನ್ನು ಆ್ಯಡ್ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಾಲ್ಟ್ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ, ಯಾಕಂದರೆ ನಾವು ಕಾಬೂಲ್ ಕಡಲೆನ ಬೇಯಿಸ್ಕೊಳ್ಳೋಕು ಉಪ್ಪು ಹಾಕ್ಕೊಂಡಿದ್ವಿ, ಹಾಗೆ ಈ ಚೆನ್ನ ಮಸಾಲ ಪೌಡರಲ್ಲೂ ಉಪ್ಪಿರುತ್ತೆ ಅದಕ್ಕೋಸ್ಕರ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಅಷ್ಟೇ ಒಂದು ಕುದಿ ಬರೋವರೆಗೂ ಚೆನ್ನಾಗೆ ಕುದಿಸ್ಕೊಳ್ಳಿ. ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ವ ಆ ಪೌಡರೆಲ್ಲ, ಹಾಗೆ ಇದಕ್ಕೆ ನಾನು ಚೆನ್ನಾಗಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ನೀರೆಲ್ಲ ಆ್ಯಡ್ ಮಾಡಿಲ್ಲ, ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳೋಣ.
ಒಂದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಕುದಿಸ್ಕೊಬೇಕು ನೀವು. ನೋಡಿ ಇವಾಗ ಒಂದು ಕುದಿ ಬಂದಮೇಲೆ ಇದಕ್ಕೆ ನಾನು ಕಸ್ತೂರಿ ಮೇಥಿ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಗ್ರೇವಿಗಳಿಗೂ ಈ ಕಸ್ತೂರಿ ಮೇಥಿ ಪೌಡರ್ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಫ್ಲೇವರು. ಇವಾಗ ಇದನ್ನು ಅಷ್ಟರಲ್ಲಿ ಕ್ಲೋಸ್ ಮಾಡ್ಕೊಂಡು ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ನಿಮಗೆ ಚೆನ್ನಾ ಮಸಾಲ ರೆಡಿ ಆಗುತ್ತೆ. ನೋಡಿ ಇವಾಗ ಎಣ್ಣೆ ಎಲ್ಲ ಬಿಟ್ಟಿದೆ ಅಲ್ಲ ಸೈಡ್ಸಲ್ಲಿ, ನೋಡ್ತಾ ಇದ್ದೀರಲ್ಲ. ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಈ ಕರಿ ರೆಡಿ ಆಗಿದೆ ಚೆನ್ನ ಮಸಾಲದು. ಇವಾಗ ಇದನ್ನು ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಕೊಂಡು ನಾನೊಂದು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಇದನ್ನು. ಇದು ತುಂಬ ಚೆನ್ನಾಗಿರುತ್ತೆ ಪೂರಿ ಚಪಾತಿ ಪುಲ್ಕ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ಹಾಗೆ ರೈಸ್ ಜೊತೆನೂ ಚೆನ್ನಾಗಿರುತ್ತೆ. ನಾವು ಪ್ಲೇನ್ ಬಿರಿಯಾನಿ ಮಾಡ್ಕೊತೀವಲ್ಲ ಅದ್ರ ಜೊತೆ ಎಲ್ಲ ಸರ್ವ್ ಮಾಡಿ, ಮತ್ತು ಕುಷ್ಕ ಜೊತೆನೂ ಚೆನ್ನಾಗಿರುತ್ತೆ ಜೀರಾ ರೈಸ್ ಮತ್ತು ಗೀ ರೈಸ್ ಜೊತೆ ಎಲ್ಲ. ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೀವು ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.